ಗುರುಭ್ಯೋ ನಮಃ ಆಪಾದಮೌಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗ್ತಾ ಇದೆ ಚಾತುರ್ಮಾಸ್ಯ ವ್ರತ ನಿತ್ಯವ್ರತ ಆದ್ದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಡ್ಡಾಯವಾಗಿ ಈ ವ್ರತವನ್ನು ಆಚರಣೆ ಮಾಡಲೇಬೇಕು ಚಾತುರ್ಮಾಸ್ಯ ಅವಧಿ ನಾಲ್ಕು ತಿಂಗಳು ನಾಲ್ಕು ತಿಂಗಳಲ್ಲಿ ಮೊದಲನೇ ವ್ರತ ಮೊದಲನೇ ತಿಂಗಳಲ್ಲಿ ವ್ರತ ಎಂಬುದಾಗಿ ಕರೆದಿದ್ದಾರೆ ಎರಡನೇ ತಿಂಗಳಲ್ಲಿ ದಧಿವ್ರತ ಮೂರನೇ ತಿಂಗಳಲ್ಲಿ ಕ್ಷೀರವ್ರತ ನಾಲ್ಕನೇ ತಿಂಗಳಲ್ಲಿ ದ್ವಿದಳ ವ್ರತ ಎಂಬುದಾಗಿ ಕರೆದಿದ್ದಾರೆ ಈ ನಾಲ್ಕು ವ್ರತಗಳನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಲೇಬೇಕು ಈ ಚಾತುರ್ಮಾಸ್ಯ ಕಾಲ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾಲ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಕಾಲ ಇದನ್ನು ಸಾಕ್ಷಾತ್ ಭಗವಂತನೇ ವರಾಹ ರೂಪಿಯಾಗಿರುವಂತಹ ಭಗವಂತ ಧರಣೀದೇವಿಗೆ ದೇವಿಗೆ ಹೇಳ್ತಾ ಇರುವಾಗ ಅಸ್ತಿ ಪ್ರಿಯತಮ ಕಾಲ ಚಾತುರ್ಮಸ್ಯಾಭಿಧೋ ಮಮ ಸ್ನಾಪೋ ಹೋಮ ತಗುಣ ಸ್ಮೃತ ಮಾಸೇಶನ್ಯು ಯತ್ಕಿಂಚಿತ್ ಕ್ರಿಯತೆ ಮಮ ತೋಷಣೆ ತಸ್ಮತ್ ಕೋಟಿಗುಣಂ ಪುಣ್ಯಂ ಎಂಬುದಾಗಿ ಭಗವಂತ ಹೇಳಿದ್ದಾನೆ ಅತ್ಯಂತ ಪ್ರಿಯತಮವಾಗಿರುವಂತಹ ಕಾಲ ಈ ಕಾಲದಲ್ಲಿ ಆಚರಣೆ ಮಾಡಿರುವಂತಹ ಸ್ನಾನ ವ್ರತ ಜಪ ಹೋಮ ಇವು ಅನಂತವಾಗಿರುವಂತಹ ಪುಣ್ಯವನ್ನು ಕೊಡುವಂಥವುಗಳು ಬೇರೆ ತಿಂಗಳಲ್ಲಿ ಮಾಡಿರುವಂತಹ ಸ್ನಾನ ಜಪ ಪಾರಾಯಣ ಹೋಮಕ್ಕಿಂತಲೂ ಕೂಡ ಈ ನಾಲ್ಕು ತಿಂಗಳಲ್ಲಿ ಮಾಡಿರುವಂತಹದ್ದು ಅತ್ಯಂತ ಪುಣ್ಯವನ್ನು ಕೊಡುವಂತಹದ್ದು ಎಂಬುದಾಗಿ ಭಗವಂತ ಹೇಳಿದ್ದಾನೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ನಾಲ್ಕು ತಿಂಗಳಲ್ಲಿ ಯಾವುದೋ ಒಂದು ವ್ರತದಿಂದ ನಾವು ಕಟಿಬದ್ಧರಾಗಿರಬೇಕು ವ್ರತವನ್ನು ಮಾಡದೇ ಇದ್ದರೆ ಏನಾಗತ್ತೆ ಮೊದಲನೇ ತಿಂಗಳು ಶಾಖವ್ರತ ಎಂಬುದಾಗಿ ಹೇಳಿದ್ದಾರೆ ಶಾಖವ್ರತವನ್ನು ಆಚರಣೆ ಮಾಡದೇ ಇದ್ದರೆ ದೊಡ್ಡದಾಗಿರುವಂತಹ ಅನರ್ಥವಾಗ್ತದೆ ಯತ್ಕಿಂಚಿತ್ ಭಕ್ಷತೆ ಶಾಕಂ ಪ್ರಥಮೇ ಮಾಸಿ ನಾರದ ತೇನಾರ್ಪಿತ ಹರೈಶಲ್ಯಂ ಹೃದಿನಾತ್ರ ವಿಚಾರಣ ನಾರದ ಚಾತುರ್ಮಾಸ್ಯದ ಮೊದಲನೇ ತಿಂಗಳಲ್ಲಿ ಅಂದರೆ ಶಾಖವ್ರತದಲ್ಲಿ ಯಾವ ವ್ಯಕ್ತಿಯು ತರಕಾರಿಯನ್ನು ತಿಂತಾನೆಯಲ್ಲ ಅವನು ನೇರವಾಗಿ ಭಗವಂತನ ಎದೆಗೆ ಶೂಲವನ್ನು ಚುಚ್ಚಿದವನಾಗ್ತಾನೆ ಅಂತ ಹೇಳ್ತಾರೆ ಭಗವಂತನ ಎದೆಗೆ ಶೂಲವನ್ನು ಚುಚ್ಚೋಗದಂಥದ್ದೇ ಎಂಥ ಅಪರಾಧ ಅದರಿಂದಾಗಿ ಮೊದಲನೇ ತಿಂಗಳಲ್ಲಿ ಅವಶ್ಯವಾಗಿ ತರಕಾರಿಯನ್ನು ಬಿಡಬೇಕು ಅಂತ ಹೇಳ್ತಾರೆ ದ್ವಿತೀಯೇ ಭಕ್ಷಿತೇ ದಧ್ನಿ ಗೋಮಾಂಸಂ ತೇನ ಭಕ್ಷಿತಂ ಎರಡನೇ ತಿಂಗಳಲ್ಲಿ ದಧಿವ್ರತ ಆ ದಧಿವ್ರತದ ಸಮಯದಲ್ಲಿ ಮೊಸರನ್ನು ಭಕ್ಷಿಸಬಾರದು ಅಂತ ಹೇಳ್ತಾರೆ ಯಾರು ಮೊಸರನ್ನು ಭಕ್ಷಿಸ್ತಾನಲ್ಲ ಅವನು ಗೋಮಾಂಸವನ್ನು ತಿಂದವನಾಗ್ತಾನೆ ಅಂತ ಹೇಳ್ತಾರೆ ಅದರಿಂದ ಎರಡನೇ ತಿಂಗಳಲ್ಲಿ ನಾವು ಮೊಸರನ್ನು ಬಿಡಬೇಕು ಅಂತ ಹೇಳ್ತಾರೆ ಕ್ಷೀರೇ ಪೀತೆ ತೃತೀಯೇತು ಸುರಾ ಪೀತ ನ ಸಂಶಯಃ ಮೂರನೇ ಕ್ಷೀರವ್ರತ ಸಮಯದಲ್ಲಿ ಹಾಲನ್ನು ಕುಡಿದಿರುವಂತಹ ವ್ಯಕ್ತಿ ಹೆಂಡವನ್ನು ಕುಡಿದವನಾಗ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಮೂರನೇ ತಿಂಗಳಲ್ಲಿ ಸರ್ವಥಾ ಕ್ಷೀರಪಾನವನ್ನು ಮಾಡಬಾರದು ಚತುರ್ಥೇ ಮಾಸಿ ವಿಪ್ರೇಂದ್ರ ದ್ವಿದಳೆಪಿ ಚ ಭಕ್ಷಿತೇ ಕಿಮಯೋ ಭಕ್ಷಿತಾಸ್ತೇನ ಯಾವತ್ ಉದ್ಬೋಧನಂ ಹರೇಹೇ ಬ್ರಾಹ್ಮಣ ಶ್ರೇಷ್ಠನಾಗಿರುವಂಥ ನಾರದನೆ ನಾಲ್ಕನೇ ಮಾಸದಲ್ಲಿ ಅಂದರೆ ದ್ವಿದಳ ವ್ರತದಲ್ಲಿ ಯಾವ ವ್ಯಕ್ತಿ ತೊಗರೆ ಹೆಸರು ಇತ್ಯಾದಿ ದ್ವಿದಳ ಧಾನ್ಯಗಳನ್ನು ಸ್ವೀಕಾರ ಮಾಡ್ತಾನೆಯಲ್ಲ ಅವನು ಭಗವಂತ ಹೇಳುವವರಿಗೆ ಅಂದರೆ ಭಗವಂತ ಇದು ಮಲಗುವಂತಹ ಕಾಲ ಚಾತುರ್ಮಾಸ್ಯ ಕಾಲ ಭಗವಂತ ಮತ್ತೆ ಹೇಳುವುದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಉತ್ಥಾನ ದ್ವಾದಶಿ ಅಂತ ಏನು ಕರಿತೀವಿ ಅವತ್ತು ಭಗವಂತ ಹೇಳ್ತಾನೆ ಅಲ್ಲಿವರೆಗೂ ಕೂಡ ಅವನು ಕ್ರಿಮಿಗಳನ್ನು ತಿಂದವನಾಗ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ನಾಲ್ಕನೇ ತಿಂಗಳಲ್ಲಿ ಸರ್ವಥಾ 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 ದ್ವಿದಳಗಳನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ತಿಳಿಯಬೇಕು ಅದರ ಜೊತೆಗೆ ಅವ್ರತೇನ ನಯೇದ್ಯಸ್ತು ಚಾತುರ್ಮಾಸ್ಯಮನುತಮ್ ಸಪಾಪೀ ನರಕಂ ವ್ಯಾತಿ ಯಾವದಾಭೂತ ಸಂಪ್ಲವಂ ತಸ್ಮತ್ ಧಾರ್ಯಂ ಅನ್ಯಥಾ ನಾಸ್ಯ ನಿಷ್ಕೃತಿ ಚಾತುರ್ಮಾಸ್ಯದಲ್ಲಿ ವ್ಯಕ್ತಿ ಯಾವುದೇ ಒಂದು ವಿಧವಾಗಿರತಕ್ಕಂತಹ ವ್ರತ ಇಲ್ಲದೆ ಕಳಿತಾನಲ್ಲ ಅಂದರೆ ಯಾವುದೋ ಒಂದು ವ್ರತದಿಂದ ಬದ್ಧನಾಗಿರಬೇಕು ಯಾವ ವ್ರತವನ್ನೂ ಆಚರಣೆ ಮಾಡದೆ ಕಾಲವನ್ನು ಕಳಿತಾನಲ್ಲ ಅವನು ಅತ್ಯಂತ ಪಾಪಿಯಾಗಿರುವಂತಹ ವ್ಯಕ್ತಿ ಆ ವ್ಯಕ್ತಿ ಪ್ರಳಯಕಾಲದವರೆಗೂ ಕೂಡ ನರಕವನ್ನು ಪಡಿತಾನೆ ಆದ್ದರಿಂದ ಚಾತುರ್ಮಾಸ್ಯ ವ್ರತವನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಅನುಷ್ಠಾನವನ್ನು ಮಾಡದೇ ಇದ್ದರೆ ನಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತೇನೆ ಅಂತಂದರೆ ಯಾವುದೇ ವಿಧವಾಗಿರುವಂತಹ ಪ್ರಾಯಶ್ಚಿತ್ತವೂ ಕೂಡ ಇಲ್ಲ ಎಂಬುದಾಗಿ ಹೇಳುತ್ತಾರೆ ಹೀಗೆ ಚಾತುರ್ಮಾಸ್ಯದಲ್ಲಿ ಪ್ರಧಾನವಾಗಿ ಆಚರಿಸಬೇಕಾಗಿರುವಂತಹ ನಾಲ್ಕು ವ್ರತಗಳನ್ನು ಸಂಕ್ಷಿಪ್ತವಾಗಿ ನಾವು ತಿಳಿದಿದ್ದೇವೆ ಇದರ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಮಾಹಿತಿ ಅಂತ ಅನ್ನೋದು ಈಗಾಗಲೇ ಗೊತ್ತಿತ್ತೇ ಆದ್ದರಿಂದಾಗಿ ಹೆಚ್ಚಿನ ವಿವರಣೆಯನ್ನು ನೀಡೋದಿಲ್ಲ ಇದರ ಜೊತೆಯಲ್ಲಿ ಈ ನಾಲ್ಕು ವ್ರತಗಳನ್ನು ಆಚರಣೆ ಮಾಡ್ತಾ ಇನ್ನೂ ಕೆಲವು ವ್ರತಗಳನ್ನು ನಾವು ಸೇರಿಸಿಕೊಳ್ಳಬಹುದು ಆನ್ಸ್ ಎಂಬುದಾಗಿ ಏನು ಕರಿತೇವಲ್ಲ ಹಾಗೆ ಮಾಡಿಕೊಳ್ಳಬಹುದು ಆ ವ್ರತಗಳನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಚಾತುರ್ಮಾಸ್ಯದಲ್ಲಿ ಮಾಡಬಹುದಾದ ಇತರ ವ್ರತಗಳು ನಾಲ್ಕು ತಿಂಗಳು ಇವುಗಳನ್ನು ಆಚರಣೆ ಮಾಡಬೇಕು ತಾಂಬೂಲವನ್ನು ಬಿಟ್ಟಿರುವಂತಹ ವ್ಯಕ್ತಿ ಒಳ್ಳೆ ಧ್ವನಿ ಉಳ್ಳವನಾಗ್ತಾನೆ ಭೋಗವುಳ್ಳವನಾಗ್ತಾನೆ ತುಪ್ಪವನ್ನು ಬಿಟ್ಟಿರುವಂತಹ ವ್ಯಕ್ತಿ ಸೌಂದರ್ಯವನ್ನು ಮೃದುವಾಗಿರುವಂತಹ ದೇಹವನ್ನು ಪಡಿತಾನೆ ಹಣ್ಣುಗಳನ್ನು ಬಿಟ್ಟಿರುವಂತಹ ವ್ಯಕ್ತಿ ಮಕ್ಕಳನ್ನು ಸಂತಾನವನ್ನು ಪಡಿತಾನೆ ಎಲೆಯಲ್ಲಿ ಊಟ ಮಾಡುವಂತಹ ವ್ಯಕ್ತಿ ರೂಪವಂತನಾಗ್ತಾನೆ ಹಾಲು ಮೊಸರು ಬಿಟ್ಟಿರುವಂಥ ವ್ಯಕ್ತಿ ಗೋಲೋಕವನ್ನು ಪಡಿತಾನೆ ಎಣ್ಣೆಯನ್ನು ಹಚ್ಚುವಂಥದ್ದನ್ನು ಬಿಡುವಂಥ ವ್ಯಕ್ತಿ ಕಾಂತಿವಂತವಾದ ದೇಹವುಳ್ಳವನಾಗ್ತಾನೆ ಮತ್ತು ಇಂದ್ರಿಯ ಪಾಠವ ಉಳ್ಳವನಾಗ್ತಾನೆ ಬೆಲ್ಲವನ್ನು ಬಿಟ್ಟಿರುವಂತಹ ವ್ಯಕ್ತಿ ಅತ್ಯಂತ ಮಾಧುರ್ಯದಿಂದ ಕೂಡಿರುವಂತಹ ಕಂಠವನ್ನು ಪಡಿತಾನೆ ಯಾರು ಪ್ರತಿನಿತ್ಯ ಭಗವಂತನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಲ್ಲ ಚಾತುರ್ಮಾಸ್ಯ ಕಾಲದಲ್ಲಿ ಅವನು ಗೋದಾನವನ್ನು ಮಾಡಿರುವಂತಹ ಫಲವನ್ನು ಪಡಿತಾನೆ ನೆಲದ ಮೇಲೆ ನೆಲದ ಮೇಲೆ ಊಟವನ್ನು ಮಾಡುವಂತಹ ವ್ಯಕ್ತಿ ರಾಜನಾಗ್ತಾನೆ ಒಪ್ಪತ್ತು ಊಟ ಮಾಡುವಂತಹ ವ್ಯಕ್ತಿ ಅಗ್ನಿಷ್ಟೋಮ ಯಾಗದ ಫಲವನ್ನು ಪಡಿತಾನೆ ಭಗವಂತನಿಗೆ ಪ್ರತಿನಿತ್ಯ ನೂರ ಎಂಟು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವಂತಹ ವ್ಯಕ್ತಿ ಹಂಸದಿಂದ ಕೂಡಿರುವಂತಹ ವಿಮಾನದಲ್ಲಿ ಕುಳಿತುಕೊಂಡು ಸಂಚಾರವನ್ನು ಮಾಡ್ತಾನೆ ಭಗವಂತನ ಎದುರುಗಡೆಗೆ ನಾನಾ ವಿಧವಾಗಿರುವಂತಹ ದಾಸರ ಪದ್ಯಗಳನ್ನು ಹಾಡುಗಳನ್ನು ಹಾಡುವಂತಹ ವ್ಯಕ್ತಿ ವಾದ್ಯಗಳನ್ನು ಬಾರಿಸುವಂತಹ ವ್ಯಕ್ತಿ ಗಂಧರ್ವಲೋಕವನ್ನು ಪಡಿತಾನೆ ದೇವರ ಎದುರಿನಲ್ಲಿ ಜನರಿಗೆ ವಿದ್ಯಾರ್ಥಿಗಳಿಗೆ ಶಾಸ್ತ್ರಗಳನ್ನು ಬೋಧಿಸುವಂತಹ ವ್ಯಕ್ತಿ ಭಗವಂತನ ಸಾಯುಜ್ಯವನ್ನೇ ಪಡಿತಾರೆ ಎಂಬುದಾಗಿ ಹೇಳುತ್ತಾರೆ ಪ್ರತಿನಿತ್ಯ ತುಳಸಿ ದಳಗಳಿಂದ ಭಗವಂತನನ್ನು ಪೂಜಿಸುವಂತಹ ವ್ಯಕ್ತಿ ವೈಕುಂಠವನ್ನು ಪಡಿತಾನೆ ಮನೆಯಲ್ಲಿ ತಣ್ಣೀರಿನಲ್ಲಿ ಸ್ನಾನ ಮಾಡಿರುವಂತಹ ವ್ಯಕ್ತಿ ನಿರ್ಮಲವಾದ ದೇಹವನ್ನು ಪಡಿತಾನೆ ಎಲೆಗಳಲ್ಲಿ ಊಟ ಮಾಡಿದರೆ ಅವನಿಗೆ ಕುರುಕ್ಷೇತ್ರ ತೀರ್ಥದಲ್ಲಿ ಸ್ನಾನ ಮಾಡಿದ ಫಲ ಅಂತ ಅನ್ನೋದು ಬರ್ತದೆ ಅಂತ ಹೇಳ್ತಾರೆ ಕಲ್ಲಿನ ಮೇಲೆ ಊಟ ಮಾಡುವಂತಹ ವ್ಯಕ್ತಿ ಪ್ರಯಾಗದಲ್ಲಿ ಸ್ನಾನ ಮಾಡಿದ ಫಲವನ್ನು ಪಡಿತಾನೆ ಯಾರು ಈ ನಾಲ್ಕು ತಿಂಗಳಲ್ಲಿ ಸ್ತ್ರೀ ಸಂಘವನ್ನು ಬಿಡ್ತಾರೆಯಲ್ಲ ಅವರು ಒಂದು ಮನುವಿನ ಕಾಲದವರೆಗೂ ಕೂಡ ವಿಷ್ಣು ಲೋಕದಲ್ಲಿ ಸುಖವನ್ನು ಪಡಿತಾರೆ ನೆಲ್ಲೆಕಾಯಿಯನ್ನು ಜಜ್ಜೆ ಹಾಕಿಕೊಂಡು ಸ್ನಾನವನ್ನು ಮಾಡುವಂಥ ವ್ಯಕ್ತಿ ಪ್ರತಿದಿನವೂ ಕೂಡ ಅತ್ಯಂತ ಬಹಳವಾದ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುತ್ತಾನೆ ನೆಲದ ಮೇಲೆ ಮಲಗತಕ್ಕಂಥ ವ್ಯಕ್ತಿ ತಾನು ಗತಿಸಿ ಹೋದ ನಂತರ ಒಳ್ಳೆಯ ವಿಮಾನವನ್ನು ಪಡಿತಾನೆ ರಾತ್ರಿ ಭೋಜನ ಮಾಡುವಂತಹ ವ್ಯಕ್ತಿ ಅಂದರೆ ರಾತ್ರಿ ಮಾತ್ರ ಭೋಜನ ಮಾಡುವಂತಹ ವ್ಯಕ್ತಿ ತೀರ್ಥಯಾತ್ರೆಯನ್ನು ಮಾಡಿದ ಫಲವನ್ನು ಪಡಿತಾನೆ ಇನ್ನೊಬ್ಬರನ್ನು ಯಾಚಿಸದೆ ದೇವರು ಕೊಟ್ಟದ್ದನ್ನು ಮಾತ್ರ ಸ್ವೀಕಾರ ಮಾಡುವಂತಹ ವ್ಯಕ್ತಿ ಕೆರೆ ಕಟ್ಟೆಗಳನ್ನು ನಿರ್ಮಾಣವನ್ನು ಮಾಡಿದ ವ್ಯಕ್ತಿ ಯಾವ ಪುಣ್ಯವನ್ನು ಪಡಿತಾನಲ್ಲ ಆ ಪುಣ್ಯವನ್ನು ಪಡಿತಾನೆ ಯಾರು ಈ ಚಾತುರ್ಮಾಸ್ಯದಲ್ಲಿ ಕೇವಲ ಒಂದು ಹೊತ್ತು ಮಾತ್ರ ಊಟವನ್ನು ಮಾಡ್ತಾರಲ್ಲ ಅವನು ಸೂರ್ಯ ಹುಟ್ಟಿದ ಮೇಲೆ ಎಷ್ಟು ಮುಹೂರ್ತಗಳ ನಂತರ ಊಟವನ್ನು ಮಾಡ್ತಾನೋ ಅಂದರೆ ತಡವಾಗಿ ಊಟವನ್ನು ಮಾಡ್ತಾನೋ ಎಷ್ಟು ವಿಳಂಬವಾಗಿ ಊಟವನ್ನು ಮಾಡ್ತಾನೆ ಅಲ್ಲ ಅಷ್ಟು ಸಾವಿರ ವರ್ಷಗಳವರೆಗೆ ವೈಕುಂಠವನ್ನು ಪಡಿತಾನೆ ಚಾತುರ್ಮಾಸ್ಯದ ನಾಲ್ಕು ತಿಂಗಳು ತಾನೇ ಅಡಿಗೆ ಮಾಡಿಕೊಂಡು ಊಟವನ್ನು ಮಾಡಿದರೆ ಹತ್ತು ಸಾವಿರ ವರ್ಷಗಳವರೆಗೂ ಕೂಡ ಇಂದ್ರಲೋಕದಲ್ಲಿ ಸುಖಿಯಾಗಿರ್ತಾನೆ ನಾಲ್ಕು ಮಾಸಗಳಲ್ಲಿಯೂ ಕೂಡ ಯಾರು ಮೌನವಾಗಿರ್ತಾರೆಯೋ ಅವರು ವೈಕುಂಠವನ್ನು ಹೊಂದಿ ಅನಂತರ ಬ್ರಹ್ಮಲೋಕವನ್ನು ಪಡಿತಾರೆ ಮೌನದಿಂದ ಊಟ ಮಾಡುವಂತಹ ವ್ಯಕ್ತಿ ದುಃಖವನ್ನು ಹೊಂದುವುದೇ ಇಲ್ಲ ಎರಡು ಹೊತ್ತು ಅಥವಾ ಒಂದು ಹೊತ್ತಾದರೂ ಕೂಡ ಯಾರು ಸಚ್ಚಾಸ್ತ್ರಗಳ ಶ್ರವಣವನ್ನು ಪುರಾಣಗಳ ಶ್ರವಣವನ್ನು ಮುಖ್ಯವಾಗಿ ಭಾಗವತದ ಶ್ರವಣವನ್ನು ಮಾಡ್ತಾನೆ ಅಲ್ಲ ಅವನು ತನ್ನ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಂಡು ವೈಕುಂಠವನ್ನು ಪಡಿತಾನೆ ಹೀಗೆ ಅನೇಕ ವ್ರತಗಳನ್ನು ಪ್ರಧಾನವಾಗಿರುವಂತಹ ವ್ರತಗಳ ಜೊತೆಗೆ ಸೇರಿಸಿಕೊಂಡು ಆಚರಣೆ ಮಾಡಬಹುದು ಅದರ ಜೊತೆಗೆ ಧಾರಣ ಪಾರಣ ವ್ರತ ಎಂಬುದಾಗಿ ಪ್ರಸಿದ್ಧವಾಗಿರುವಂಥ ವ್ರತ ಈ ವ್ರತವನ್ನು ಆಷಾಢ ಮಾಸ ಅಥವಾ ಕಾರ್ತಿಕ ಮಾಸದ ಪಾಡ್ಯದಿಂದ ಅಮಾವಾಸ್ಯದವರೆಗೆ ಒಟ್ಟು ಒಂದು ತಿಂಗಳ ಕಾಲ ಆಚರಿಸಬೇಕು ಮೊದಲನೇ ದಿನ ಉಪವಾಸವನ್ನು ಮಾಡಬೇಕು ಮಾರನೆಯ ದಿನ ಪಾರಣೆ ಮಾಡಬೇಕು ಇದನ್ನೇ ಧಾರಣ ಪಾರಣ ವ್ರತ ಎಂಬುದಾಗಿ ಕರೆದಿದ್ದಾರೆ ಇದರ ಕ್ರಮವನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಯಾರು ಈ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಅಂದುಕೊಳ್ಳದಿದ್ದೀರಿ ಅವರಿಗೆ ಸುಲಭವಾಗಲಿ ಅಂತ ಉದ್ದೇಶದಿಂದ ಮಾತ್ರ ಹೇಳ್ತಾ ಇದ್ದೇನೆ ವ್ರತವನ್ನು ಆರಂಭ ಮಾಡಿದ ದಿನ ಉಪವಾಸದಿಂದ ಇರಬೇಕು ಉಪವಾಸದಿಂದಲೇ ವಾಚನೆ ಇತ್ಯಾದಿಗಳನ್ನು ಮಾಡಿಸಿಕೊಂಡು ವ್ರತವನ್ನು ಆರಂಭಿಸಬೇಕು ಅವತ್ತು ಕೇವಲ ತೀರ್ಥಪ್ರಾಶನವನ್ನು ಮಾತ್ರ ಮಾಡಬೇಕು ಪಾರನೆ ದಿನ ನೂರ ಎಂಟು ಬಾರಿ ಮಂತ್ರದಿಂದ ನಾರಾಯಣನಿಗೆ ಅರ್ಘ್ಯವನ್ನು ಬಿಟ್ಟು ದಂಪತಿ ಭೋಜನವನ್ನು ಮಾಡಿಸಿ ತಾನು ಪಾರಣೆ ಮಾಡಬೇಕು ದಂಪತಿ ಭೋಜನವನ್ನು ಮಾಡಿಸುವುದು ಅಸಾಧ್ಯವಾದರೆ ಒಬ್ಬ ಬ್ರಾಹ್ಮಣಿಗಾದರೂ ಭೋಜನವನ್ನು ಮಾಡಿಸಬೇಕು ಅನಂತರ ತಾವು ಭೋಜನವನ್ನು ಮಾಡಬೇಕು ಹೀಗೆ ವ್ರತವನ್ನು ಒಂದು ತಿಂಗಳ ಪರ್ಯಂತ ಆಚರಿಸಿ ಈ ವ್ರತವನ್ನು ಮುಗಿಸಿದ ಮೇಲೆ ಉದ್ಯಾಪನೆ ಮಾಡಿ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ತಂದು ಪಂಚಾಮೃತಗಳಿಂದಾಗಿ ಅರ್ಚಿಸಿ ಪುರಾಣ ಶ್ರವಣ ಮಾಡಿ ಜಾಗರಣೆಯನ್ನು ಮಾಡಿ ಅನಂತರ ಬ್ರಾಹ್ಮಣರಿಗೆ ದಂಪತಿಗಳಿಗೆ ಅದನ್ನು ಕೊಟ್ಟು ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳುತ್ತಾರೆ ಆದರೆ ಏಕಾದಶಿ ಮತ್ತು ದ್ವಾದಶಿ ಏಕಾದಶಿ ಬಂದಾಗ ಸಂಪೂರ್ಣವಾಗಿ ಉಪವಾಸವನ್ನೇ ಮಾಡತಕ್ಕದ್ದು ಹೊರತು ಆವತ್ತಿನ ದಿವಸ ಒಂದೊಪ್ಪತ್ತು ಊಟ ಮಾಡೋದಾಗಲಿ ಅಥವಾ ಕೆಲವು ತುತ್ತುಗಳನ್ನು ಸ್ವೀಕಾರ ಮಾಡೋದಾಗಲಿ ಸರ್ವಥ ಮಾಡಬಾರದು ಈ ವ್ರತವನ್ನು ಹಿಂದೆ ಸುಗ್ರೀವನು ಆಚರಣೆಯನ್ನು ಮಾಡಿದ್ದ ಸುಗ್ರೀವನು ತನ್ನ ಅಣ್ಣನನ್ನು ಕೊಂದಿರುವಂತಹ ಪಾಪ ಬಂದಿತ್ತು ಆ ಪಾಪ ಪರಿಹಾರಕ್ಕಾಗಿ ರಾಮಚಂದ್ರ ದೇವರ ಆಜ್ಞೆಯಂತೆ ಧಾರಣಪಾರಣ ವ್ರತವನ್ನು ಆಚರಣೆ ಮಾಡಿದ್ದ ಹಿಂದಿನ ಜನ್ಮದಲ್ಲಿ ನಾರದರು ಕೂಡ ಈ ವ್ರತವನ್ನು ಆಚರಣೆ ಮಾಡಿದ್ದರು ಆಚರಣೆ ಮಾಡುವುದರಿಂದಲೇ ಅವರು ಜಿತೇಂದ್ರಿಯರಾದರು ಅಂತನೋ ಕಥೆಯನ್ನು ಕೂಡ ನಾವು ಕೇಳುತ್ತೇವೆ ಅನಂತರ ಬಂಧು ಬಾಂಧವರ ಒಂದು ವಧ ನಿಮಿತ್ತಕವಾಗಿ ದುಃಖಗೊಂಡಿರತಕ್ಕಂತಹ ಧರ್ಮರಾಜನೂ ಕೂಡ ಈ ಧಾರಣಪಾರಣ ವ್ರತವನ್ನು ಆಚರಣೆ ಮಾಡಿ ಸರ್ವ ಪಾಪಗಳಿಂದ ಮುಕ್ತನಾದ ಅಂತ ನಾವು ಕಥೆಯನ್ನು ನಾವು ಕೇಳ್ತೀವಿ ಅದರಿಂದ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ರತ ಧಾರಣಪಾರಣ ವ್ರತ ಯಾರಿಗೆ ಸಾಧ್ಯತೆ ಇದೆ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಿರಲ್ಲ ಅವರು ಅವಶ್ಯವಾಗಿ ಈ ಚಾತುರ್ಮಾಸ್ಯದ ಒಂದು ತಿಂಗಳ ಕಾಲ ಅವಶ್ಯವಾಗಿ ಈ ವ್ರತವನ್ನು ಆಚರಣೆ ಮಾಡಬಹುದು ಎರಡನೆಯ ವ್ರತ ಚಾಂದ್ರಾಯಣ ವ್ರತ ಈ ವ್ರತ ಎರಡು ವಿಧವಾಗಿದೆ ಒಂದಾದ ಮೇಲೆ ಇನ್ನೊಂದು ತಿಳಿಯೋಣ ಮೊದಲನೆಯದು ಈ ವ್ರತವನ್ನು ಯಾವಾಗ ಆಚರಣೆ ಮಾಡಬೇಕು ಅಂತಂದರೆ ಆಷಾಢ ಮಾಸ ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭಿಸಿ ಅಮಾವಾಸ್ಯದವರಿಗೆ ಅಥವಾ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಠ್ಯದಿಂದ ಆರಂಭಿಸಿ ಅಮಾವಾಸ್ಯೆಯವರಿಗೆ ಈ ವ್ರತವನ್ನು ಆಚರಿಸಬೇಕು ಅಂತ ಧರ್ಮಶಾಸ್ತ್ರಕಾರರು ಹೇಳುತ್ತಾರೆ ಮೊದಲನೇ ವಿಧಾನ ಆರಂಭದ ದಿವಸ ಪಾಡ್ಯದ ದಿನ ಒಂದೇ ತುತ್ತು ಭೋಜನವನ್ನು ಮಾಡಬೇಕು ಒಂದೇ ಲೋಟ ನೀರು ಕುಡಿಬೇಕು ಅನಂತರ ದಿನವಿಡೀ ಯಾವುದೇ ವಿಧವಾಗಿರತಕ್ಕಂತಹ ಆಹಾರ ಪಾನೀಯಗಳನ್ನು ಸೇವಿಸಬಾರದು ದ್ವಿತೀಯ ದಿನ ಮಾಡಿದ ಅಡುಗೆ ಪದಾರ್ಥಗಳನ್ನೆಲ್ಲ ಸೇರಿಸಿ ಕೇವಲ ಎರಡು ತುತ್ತುಗಳನ್ನು ಮಾತ್ರ ಭೋಜನವನ್ನು ಮಾಡಬೇಕು ಎರಡೇ ಲೋಟ ನೀರು ಕುಡಿಬೇಕು ಮೂರನೇ ದಿನ ಮೂರು ತುತ್ತು ಅನ್ನವನ್ನು ತಿನ್ನಬೇಕು ಮೂರು ಲೋಟ ನೀರು ಕುಡಿಬೇಕು ಹೀಗೆ ಏಕಾದಶಿಯವರೆಗೆ ಮಾಡಿ ಏಕಾದಶಿ ದಿನ ಶುದ್ಧವಾಗಿರತಕ್ಕಂಥ ಉಪವಾಸವನ್ನು ಮಾಡಬೇಕು ದ್ವಾದಶಿಯ ದಿನ ಮಾಡಿದ ಅಡಿಗೆ ಪದಾರ್ಥಗಳನ್ನೆಲ್ಲ ಸೇರಿಸಿ ಕೇವಲ ಹನ್ನೆರಡು ತುತ್ತು ಆಹಾರ ಮತ್ತು ಹನ್ನೆರಡು ಲೋಟದಷ್ಟು ನೀರನ್ನು ಮಾತ್ರ ಭೋಜನದ ಸಮಯದಲ್ಲಿ ಸ್ವೀಕರಿಸಬೇಕು ಬೇರೆ ಸಮಯದಲ್ಲಿ ಯಾವುದೇ ರೀತಿಯ ಆಹಾರ ಪಾನೀಯಗಳನ್ನು ಸರ್ವಥಾ ಸೇವಿಸಬಾರದು ಕೊನೆಗೆ ಹುಣ್ಣಿಮೆ ಎಂದು ಮಾಡಿದ ಆಹಾರ ಪದಾರ್ಥಗಳನ್ನೆಲ್ಲ ಸೇರಿಸಿ ಕೇವಲ ಹದಿನೈದು ತುತ್ತು ಆಹಾರ ಮಾತ್ರ ಸ್ವೀಕಾರ ಮಾಡಬೇಕು ಮತ್ತು ಹದಿನೈದು ಲೋಟದ ನೀರನ್ನು ಮಾತ್ರ ಸ್ವೀಕರಿಸಬೇಕು ಅದು ಊಟಕ್ಕೆ ಕೂತಾಗ ಮಾತ್ರ ಕೃಷ್ಣ ಪಕ್ಷದ ಪಾಡ್ಯದಿಂದ ಒಂದೊಂದು ತುತ್ತು ಆಹಾರ ಮತ್ತು ನೀರನ್ನು ಕಡಿಮೆ ಮಾಡುತ್ತಾ ವ್ರತವನ್ನು ಆಚರಿಸಬೇಕು ಏಕಾದಶಿ ದಿವಸ ಸಂಪೂರ್ಣ ಉಪವಾಸವನ್ನು ಮಾಡಬೇಕು ದ್ವಾದಶಿ ಪಾರಣೆಯದಂದು ಪೂರ್ವ ತಿಳಿಸಿದ ಕ್ರಮದಂತೆ ಆಹಾರ ಮತ್ತು ನೀರನ್ನು ಕಡಿಮೆ ಮಾಡ್ತಾ ಅಮಾವಾಸ್ಯೆಯ ದಿನ ಪೂರ್ಣವಾಗಿರುವಂತಹ ಉಪವಾಸವನ್ನು ಮಾಡಬೇಕು ಹೀಗೆ ಈ ವ್ರತವನ್ನು ಒಂದು ತಿಂಗಳು ಪೂರ್ತಿ ಆಚರಿಸಬೇಕು ಮಾರನೇ ದಿನ ಅಂದರೆ ಅಮಾವಾಸ್ಯ ಮುಗಿದ ಮೇಲೆ ಪಾಡ್ಯದ ದಿನ ತನ್ನ ಯೋಗ್ಯತಾನುಸಾರ ಬ್ರಾಹ್ಮಣ ಸುವಾಸಿನಿಯರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ತಾನು ಭಗವಂತನ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುತ್ತಾರೆ ಈ ವ್ರತಕ್ಕೆ ಉದ್ಯಾಪನೆಯನ್ನು ಮಾಡುವಂತಹ ಸಂಪ್ರದಾಯವಿಲ್ಲ ಎಂಬುದಾಗಿಯೂ ಕೂಡ ಹೇಳುತ್ತಾರೆ ಇದು ಒಂದು ರೀತಿಯಾಗಿ ಆಚರಣೆ ಮಾಡುವಂತಹ ಚಾಂದ್ರಾಯಣ ವ್ರತ ಎರಡನೇ ವಿಧಾನವು ಕೂಡ ಪ್ರಸಿದ್ಧವಾಗಿದೆ ಇದನ್ನು ಮಾಡಬಹುದು ಹೀಗೆ ಮಾಡಬಹುದು ಪಾಡ್ಯದಿಂದ ಅಮಾವಾಸ್ಯೆಯವರೆಗಿನ ಮೂವತ್ತು ದಿನಗಳು ಮಾಡಿದ ಅಡುಗೆ ಪದಾರ್ಥಗಳಲ್ಲಿ ಭವನ್ ಭಗವಂತನಿಗೆ ನೈವೇದ್ಯವನ್ನು ಮಾಡಿದ ನಂತರ ಎಂಟು ತುತ್ತು ಆಹಾರ ಎಂಟು ಲೋಟದಷ್ಟು ನೀರನ್ನು ಮಾತ್ರ ಸ್ವೀಕರಿಸಬಹುದು ಅಂದರೆ ಪಾಡ್ಯದ ದಿನವೂ ಕೂಡ ಎಂಟು ತುತ್ತು ಆಹಾರ ಎಂಟು ಲೋಟದ ನೀರು ದ್ವಿತೀಯ ದಿನದಲ್ಲಿ ಕೂಡ ಎಂಟು ಲೋಟದ ನೀರು ಎಂಟು ತುತ್ತುಗಳ ಆಹಾರ ಹೀಗೆ ಪಾಡ್ಯದಿಂದ ಅಮಾವಾಸ್ಯದವರೆಗೆ ಮೂವತ್ತು ದಿನಗಳಲ್ಲಿ ನಾವು ಮಾಡಿರುವಂಥ ಅಡಿಗೆ ಪದಾರ್ಥಗಳಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿದ ನಂತರ ಎಂಟು ತುತ್ತು ಆಹಾರ ಮತ್ತು ಎಂಟು ಲೋಟದಷ್ಟು ನೀರನ್ನು ಮಾತ್ರ ಸ್ವೀಕಾರ ಮಾಡಬಹುದು ಏಕಾದಶಿ ಹಾಗೂ ಅಮಾವಾಸ್ಯ ದಿನ ಸಂಪೂರ್ಣವಾಗಿ ಪೂರ್ಣವಾದ ಉಪವಾಸವನ್ನು ಮಾಡಿ ಅನಂತರ ಪಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಮಾವಾಸ್ಯೆ ಮುಗಿದ ಮೇಲೆ ಪಾಡ್ಯದ ದಿನ ಮೊದಲು ತಿಳಿಸಿದ ಹಾಗೆ ಬ್ರಾಹ್ಮಣ ಸುವಾಸಿನಿಯರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ತಾನು ತೀರ್ಥಪ್ರಸಾದವನ್ನು ಸ್ವೀಕರಿಸಬೇಕು ಅಂದರೆ ಯಾರಿಗೆ ಒಂದೊಂದು ತುತ್ತನ್ನು ಬೆಳೆಸ್ತಾ ಹೋಗೋದು ಒಂದೊಂದು ತುತ್ತನ್ನು ಕಡಿಮೆ ಮಾಡ್ತಾ ಹೋಗೋದು ಸಾಧ್ಯವಿಲ್ಲವಲ್ಲ ಅಂಥವರು ಈ ಎಂಟು ತುತ್ತುಗಳ ಆಹಾರವನ್ನು ಸ್ವೀಕಾರ ಮಾಡಿ ಎಂಟು ಲೋಟದ ನೀರನ್ನು ಕುಡಿದು ವ್ರತವನ್ನು ಸುಲಭವಾಗಿ ಮಾಡಬಹುದು ಅಂತ ಅನಿಸ್ತದೆ ಆದ್ದರಿಂದಾಗಿ ಆಸಕ್ತರು ಈ ವಿಧವಾಗಿರುವಂಥ ಎರಡನೇ ವಿಧವಾಗಿರತಕ್ಕಂತಹ ಚಾಂದ್ರಾಯನ ವ್ರತವನ್ನು ಪರಿಪಾಲನೆ ಮಾಡಬಹುದು ಮೂರನೆಯದಾಗಿ ಏಕೋಡಿ ವ್ರತ ಅಂತ ಕರೀತಾರೆ ಅಥವಾ ಏಕಭುಕ್ತ ವ್ರತ ಎಂಬುದಾಗಿ ಕರೆದಿದ್ದಾರೆ ಈ ವ್ರತವನ್ನು ಆಷಾಢ ಮಾಸ ಶುಕ್ಲಪಕ್ಷ ದ್ವಾದಶಿಯಿಂದ ಆರಂಭಿಸಿ ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಾದಶಿ ಅಂದರೆ ತುಳಸಿ ವಿವಾಹದ ದಿನದವರೆಗೂ ಕೂಡ ಆಚರಿಸಬೇಕು ವ್ರತವನ್ನು ಆಚರಿಸುವಂತಹ ವ್ಯಕ್ತಿಗಳು ಪಾಲಿಸಬೇಕಾಗಿರುವಂತಹ ಕೆಲವು ನಿಯಮಗಳು ಊಟಕ್ಕೆ ಕೂಡುವಾಗ ಮಾಡಿದ ಆಹಾರ ಪದಾರ್ಥಗಳನ್ನೆಲ್ಲ ಭೋಜನ ಪಾತ್ರೆಯಲ್ಲಿ ಬಡಿಸಿಕೊಂಡು ಕೂಡಬೇಕು ಅನಂತರ ಊಟ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಪದಾರ್ಥಗಳನ್ನು ಹಾಕಿಕೊಳ್ಳಬಾರದು ಹಾಕಿಸಿಕೊಳ್ಳಬಾರದು ರಾತ್ರಿ ಊಟ ಮಾಡುವಾಗಲೂ ಕೂಡ ಇದೇ ನಿಯಮವನ್ನು ಪಾಲಿಸಬೇಕು ಇದು ಊಟಕ್ಕೆ ಸಂಬಂಧಪಟ್ಟ ವ್ರತ ಎಂಬುದಾಗಿ ಹೇಳುತ್ತಾರೆ ಆದ್ದರಿಂದಾಗಿ ಜಲಪಾನಕ್ಕೆ ಯಾವುದೇ ವಿಧವಾಗಿರತಕ್ಕಂಥ ನಿಯಮ ಅಂತನೋದು ಅನ್ವಯಿಸುವುದಿಲ್ಲದರಿಂದ ಯಥೇಷ್ಟವಾಗಿ ಜಲಪಾನವನ್ನು ಮಾಡಬಹುದು ಎಂಬುದಾಗಿ ಹೇಳುತ್ತಾರೆ ಇಲ್ಲ ನಾವು ಜಲವನ್ನು ಕೂಡ ಬಿಡುತ್ತೇವೆ ಅಂತಂದರೆ ಇನ್ನೂ ಹೆಚ್ಚಿನ ಪುಣ್ಯ ಅಂತನೋದು ಸಿಗತ್ತೆ ಸಂಶಯ ಇಲ್ಲ ಹೀಗೆ ಏಕೋಡಿ ವ್ರತ ಏಕಭುಕ್ತ ವ್ರತವನ್ನು ಆಚರಿಸುವಂತಹ ಪದ್ಧತಿ ಇದೆ ನಾಲ್ಕನೇದು ಮೌನಭೋಜನ ವ್ರತ ಸ್ನಾಸ್ಯತೋ ವರುಣಃ ಕಾಂತಿ ಜುಹತೊಗ್ನಿಶ್ರಿಯಂ ಹರೇತ್ ಭುಂಜತೋ ಮೃತ್ಯುರಾಯುಷ್ಯಂ ತಸ್ಮಾನ್ ಮೌನಂ ಮೌನಂತ್ರಿಶುಸ್ಮೃತಂ ಅಂತ ಹೇಳ್ತಾರೆ ಸ್ನಾನ ಮಾಡುವಾಗ ಹೋಮ ಮಾಡುವಾಗ ಮತ್ತು ಭೋಜನವನ್ನು ಮಾಡುವಾಗ ಈ ಮೂರು ಸಂದರ್ಭಗಳಲ್ಲಿ ಮಾತನಾಡಬಾರದು ಅಂತ ಹೇಳುತ್ತಾರೆ ಮಾತನಾಡದೆ ಭಗವಂತನ ನಾಮಸ್ಮರಣೆಯನ್ನು ಭಗವಂತನ ಗುಣಗಾನವನ್ನು ಮಾಡ್ತಾ ಈ ಕೆಲಸಗಳನ್ನು ಪೂರೈಸಬೇಕು ಸ್ನಾನವಾಗು ಸ್ನಾನ ಮಾಡುವಾಗ ಮಾತನಾಡಿದರೆ ಜಲಾಭಿಮಾನಿಯಾಗಿರತಕ್ಕಂಥ ವರುಣ ನಮ್ಮ ದೇಹದ ಕಾಂತಿಯನ್ನು ಕಳಿತಾನೆ ಅಂತ ಹೇಳುತ್ತಾರೆ ಹೋಮ ಹವನ ಮಾಡುವಂತಹ ಸಂದರ್ಭದಲ್ಲಿ ಮಾತನಾಡಿದರೆ ಅಗ್ನಿದೇವರು ನಮ್ಮ ಎಲ್ಲ ಥರದ ಸಂಪತ್ತನ್ನು ಕೂಡ ನಾಶವನ್ನು ಮಾಡ್ತಾನೆ ಭೋಜನ ಮಾಡುವಾಗ ಮಾತನಾಡಿದರೆ ಪರಮಾತ್ಮ ನಮ್ಮ ಆಯುಷ್ಯವನ್ನು ಕಳಿತಾನ ಅಂತ ಹೇಳುತ್ತಾರೆ ಆದ್ದರಿಂದಾಗಿ ವ್ರತವನ್ನು ಆಚರಿಸಬೇಕಾದಾಗ ಈ ಮೌನವನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪರಿಪಾಲನೆ ಮಾಡಲೇಬೇಕು ಇದಾದರೂ ಮುಖ್ಯವಾಗಿ ಮೌನ ಭೋಜನ ವ್ರತ ಎಂಬುದಾಗಿಯೇ ಆದ್ದರಿಂದಾಗಿ ಊಟಕ್ಕೆ ಕೂತಿರುವಂತಹ ಸಂದರ್ಭದಲ್ಲಿ ಮಾತನ್ನಾಡಬಾರ್ದು ಊಟಕ್ಕೆ ಕುಳಿತಾಗ ಯಾವುದೇ ಕಾರಣದಿಂದಲೂ ಕೂಡ ಲೌಕಿಕವಾಗಿರುವಂತಹ ಹರಟೆಯನ್ನು ಮಾಡದೆ ಕೇವಲ ಭಗವಂತನ ನಾಮಸ್ಮರಣೆಯನ್ನು ಭಗವಂತನ ಗುಣಗಾನವನ್ನು ಮಾಡುವುದಕ್ಕೆ ಯಾವುದೇ ವಿಧಿ ನಿಷೇಧಗಳಿಲ್ಲ ಆದ್ದರಿಂದಾಗಿ ಮೌನವ್ರತವನ್ನು ಮಾಡುವಂತಹ ವ್ಯಕ್ತಿಗಳು ಹಾಡನ್ನು ಹಾಡಬೇಕಾದ ಸಂದರ್ಭ ಬಂದಾಗ ಭಗವಂತನ ಗುಣಗಾನವನ್ನು ಮಾಡುವಂತಹ ಸಂದರ್ಭ ಬಂದಾಗ ನಾನು ಮೌನವಾಗಿ ಇದ್ದೇನೆ ದೇವರ ಗುಣಗಾನವನ್ನು ಮಾಡುವುದಿಲ್ಲ ಅಂತ ಹೇಳುವಂತೆ ಇಲ್ಲ ಅದಕ್ಕೆ ಮಾತ್ರ ಅವಶ್ಯವಾಗಿ ಮಾಡಲೇಬೇಕು ಭಗವಂತನ ಗುಣಗಾನವನ್ನು ಮಾಡುತ್ತಾ ಭೋಜನವನ್ನು ಮಾಡಬೇಕು ಅಂತನೋದರಲ್ಲಿ ಈ ವ್ರತಕ್ಕೆ ತಾತ್ಪರ್ಯವಿದೆ ಹೀಗೆ ಮೌನ ಭೋಜನ ವ್ರತವನ್ನು ಆಚರಿಸಬೇಕು ವ್ರತ ಮುಗಿದ ಮೇಲೆ ಘಂಟೆಯನ್ನು ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ ಇನ್ನೊಂದು ಚಾತುರ್ಮಾಸದಲ್ಲಿ ಆಚರಿಸಬೇಕಾಗಿರುವಂತಹ ವ್ರತ ಆಚರಿಸಬಹುದಾದ ವ್ರತ ದಿಕ್ಸಾಧನ ವ್ರತ ದಿಕ್ಕನ್ನು ಸಾಧಿಸುವುದು ಎಂಬುದಾಗಿ ಇದಕ್ಕೆ ಕರೆದಿದ್ದಾರೆ ಚಾತುರ್ಮಾಸ್ಯ ಪ್ರಾರಂಭದಿಂದಲೇ ಈ ವ್ರತವನ್ನು ಆಚರಿಸಬೇಕು ಆರಂಭಿಸಬಹುದು ಆಷಾಢ ಶುದ್ಧ ದ್ವಾದಶಿಯಿಂದ ಶ್ರಾವಣ ಶುದ್ಧ ದಶಮಿಯವರೆಗೆ ಒಂದು ತಿಂಗಳ ಪೂರ್ತಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಭೋಜನವನ್ನು ಮಾಡಬೇಕು ಅನಂತರ ಎರಡನೇ ತಿಂಗಳು ಅಂದರೆ ಶ್ರಾವಣ ಶುದ್ಧ ದ್ವಾದಶಿಯಿಂದ ಭಾದ್ರಪದ ಶುದ್ಧ ದಶಮಿಯವರೆಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಊಟವನ್ನು ಮಾಡಬೇಕು ಮೂರನೇ ತಿಂಗಳು ಭಾದ್ರಪದ ಮಾಸ ಶುಕ್ಲಪಕ್ಷ ದ್ವಾದಶಿಯಿಂದ ಆಶ್ವಿನ ಮಾಸ ಶುದ್ಧ ಪಕ್ಷ ಶುಕ್ಲಪಕ್ಷ ದಶಮಿಯವರೆಗೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಊಟವನ್ನು ಮಾಡಬೇಕು ನಾಲ್ಕನೇ ತಿಂಗಳು ಆಶ್ವಿಜ ಮಾಸ ಶುಕ್ಲಪಕ್ಷ ದ್ವಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲಪಕ್ಷ ದಶಮಿಯವರೆಗೆ ಉತ್ತರ ದಿಕ್ಕಿಗೆ ಊಟವನ್ನು ಮಾಡಬೇಕು ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಊಟವನ್ನು ಮಾಡಬೇಕು ಹೀಗೆ ಇದನ್ನು ದಿಕ್ಸಾಧನ ವ್ರತ ಎಂಬುದಾಗಿ ಕರೆದಿದ್ದಾರೆ ಕಾರ್ತಿಕ ಮಾಸ ಶುಕ್ಲಪಕ್ಷ ದ್ವಾದಶಿ ಅಂದರೆ ಉತ್ಥಾನ ದ್ವಾದಶಿ ದಿನ ಬ್ರಾಹ್ಮಣ ಸುವಾಸಿನಗೆ ಭೋಜನವನ್ನು ಮಾಡಿಸಿ ತೀರ್ಥಪ್ರಸಾದ ಸ್ವೀಕಾರ ಮಾಡಿ ಈ ವ್ರತವನ್ನು ಮುಗಿಸಬೇಕು ಎಂಬುದಾಗಿ ಹೇಳಿದ್ದಾರೆ ಇನ್ನೊಂದು ಸುಲಭವಾಗಿ ಚಾತುರ್ಮಾಸದಲ್ಲಿ ಮಾಡಬಹುದಾದ ವ್ರತ ದಕ್ಷಿಣ ಹಸ್ತ ಜಲಪಾನ ವ್ರತ ಅಂದರೆ ಬಲಗೈಯಿಂದ ನೀರನ್ನು ಕುಡಿಯೋದು ಎಡಗೈಯಿಂದ ನೀರನ್ನು ಕುಡಿದರೆ ಸುರಾಪಾನಕ್ಕೆ ಸಮಾನ ಎಂಬುದಾಗಿ ಶಾಸ್ತ್ರದ ವಾಣಿ ಇದೆ ಆದ್ದರಿಂದಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಎಡಗೈಯಿಂದ ನೀರು ಕುಡಿಬಾರದು ಅದಕ್ಕಾಗಿಯೇ ಜನ ಎಡಗೈಯಿಂದ ನೀರು ಕುಡಿತಾ ಇರುವಾಗ ಬಲಗೈಗೆ ಮುಟ್ಟಿಸಿ ನೀರನ್ನು ಪಾನ ಮಾಡುವುದು ನಾವೆಲ್ಲ ಕಾಣುತ್ತೇವೆ ಆದರೆ ವಿಶೇಷವಾಗಿ ಈ ಚಾತುರ್ಮಾಸ್ಯ ಕಾಲದಲ್ಲಿ ಎಡಗೈಯಿಂದ ನೀರು ಕುಡಿಯೋದು ನಾವು ರೂಢಿಯನ್ನು ಮಾಡಿಕೊಳ್ಳದೆ ಕನಿಷ್ಠ ಪಕ್ಷ ಬಲಗೈಯಿಂದ ನೀರನ್ನು ಕುಡಿಯೋದು ರೂಢಿಯನ್ನು ಮಾಡಿಕೊಳ್ಳಬಹುದು ಈ ಚಾತುರ್ಮಾಸ್ಯದ ನಾಲ್ಕು ತಿಂಗಳುಗಳಾದರೂ ಬಲಗೈಯಿಂದಲೇ ನೀರನ್ನು ಕುಡಿಬೇಕು ಇದೊಂದು ವ್ರತ ಈ ವ್ರತವನ್ನು ಸುಲಭವಾಗಿ ಪ್ರತಿಯೊಬ್ಬರೂ ಆಚರಣೆ ಮಾಡಬಹುದು ಈ ವ್ರತವನ್ನು ಮುಗಿಸಿ ವ್ರತದ ಸಂಪೂರ್ಣ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಯೋಗ್ಯರಾಗಿರುವಂತಹ ಬ್ರಾಹ್ಮಣರಿಗೆ ಬೆಳ್ಳಿಯ ಕಲಶವನ್ನು ಅಥವಾ ಬೆಳ್ಳಿಯ ಲೋಟವನ್ನು ದಾನ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಹೇಳಿದ್ದಾರೆ ಹೀಗೆ ಆಚರಿಸಬೇಕಾಗಿರುವಂತಹ ವ್ರತ

ಚಾತುರ್ಮಾಸ್ಯ ಅನ್ನೋದು ಬಂದಾಗ ಲಕ್ಷ ಪ್ರದಕ್ಷಿಣ ವ್ರತವನ್ನು ಗ್ರಹಣ ಮಾಡಿ ಆಚರಿಸಬೇಕು ಆಷಾಢ ಮಾಸದಲ್ಲಿ ಹುಣ್ಣಿಮೆಯ ದಿನ ಈ ವ್ರತವನ್ನು ಪ್ರಾರಂಭಿಸಿ ಕಾರ್ತಿಕ ಮಾಸದ ಹುಣ್ಣಿಮೆಯವರೆಗೆ ದೇವರಿಗೆ ಒಂದು ಲಕ್ಷ ಪ್ರದಕ್ಷಿಣೆ ಹಾಕಬೇಕು ಪ್ರತಿದಿನ ತಾನು ಮಾಡಿರುವಂತಹ ಪಾಪಗಳನ್ನು ಪಶ್ಚಾತ್ತಾಪಪೂರ್ವಕ ಹೇಳಿಕೊಂಡು ಲಕ್ಷ ಪ್ರದಕ್ಷಿಣವನ್ನು ಹಾಕಿ ಮುಗಿಸಿ ಅನಂತರ ಉದ್ಯಾಪನೆಯನ್ನು ಮಾಡಬೇಕು ಪ್ರತಿದಿನ ಪ್ರದಕ್ಷಿಣೆ ಹಾಕುವಾಗ ಹೇಳಬೇಕಾಗಿರುವಂತಹ ಮಂತ್ರ ಅನಂತಮವ್ಯಯೇ ವಿಷ್ಣು ಲಕ್ಷ್ಮೀನಾರಾಯಣಂ ಹರಿಂ ಜಗದೀಶ ನಮಸ್ತುಭ್ಯಂ ಪ್ರದಕ್ಷಿಣ ಪದೇ ಪದೇ ಎಂಬುದಾಗಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು ಎಂಬುದಾಗಿ ಹೇಳಿದ್ದಾರೆ ಇನ್ನು ಲಕ್ಷ ನಮಸ್ಕಾರ ವ್ರತ ಇಲ್ಲಿವರೆಗೆ ನಾವು ಲಕ್ಷ ಪ್ರದಕ್ಷಿಣ ವ್ರತ ಕೇಳಿದ್ದೇವೆ ಈಗ ಲಕ್ಷ ನಮಸ್ಕಾರ ವ್ರತ ಸುಮಂಗಲೆಯರು ಮತ್ತು ವಿಧವೆಯರು ಕೂಡ ಈ ವ್ರತವನ್ನು ಆಚರಣೆ ಮಾಡಬಹುದು ಎಂಬುದಾಗಿ ಹೇಳುತ್ತಾರೆ ಚಾತುರ್ಮಾಸ್ಯೇತು ಸಂಪ್ರಾಪ್ತಿ ಕೇಶವಂ ಶಯನಂಗತಿ ಆಷಾಢಸ್ ಸ್ಥಿತೀಯ ಪಕ್ಷಿ ಏಕಾದಶ್ಯಾಂ ಸಮಾಹಿ ಚಾತುರ್ಮಾಸ್ಯ ಕಾಲ ಅಂತನೋದು ಪ್ರಾಪ್ತವಾದಾಗ ಭಗವಂತನು ನಾಲ್ಕು ತಿಂಗಳಲ್ಲಿ ಯೋಗನಿದ್ರೆಯನ್ನು ಆಚರಣೆ ಮಾಡ್ತಾ ಇರ್ತಾನೆ ಆಗ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿನ ಮನಸ್ಸನ್ನು ಏಕಾಗ್ರವಾಗಿ ಇಟ್ಟು ಈ ಲಕ್ಷ ನಮಸ್ಕಾರದ ವ್ರತವನ್ನು ಪ್ರಾರಂಭಿಸಬೇಕು ವ್ರತವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಂಕಲ್ಪವನ್ನು ಕೂಡ ಹೇಳಿದ್ದಾರೆ ಮಮ ಲಕ್ಷ ನಮಸ್ಕಾರ ವ್ರತಸ ಪುರುಷೋತ್ತಮ ನಿರ್ವಿಘ್ನಂ ತದ್ವ್ರತಂ ಸಾಂಗಂ ಕುರುತ್ವಂ ಕೃಪಯಾ ಹರೇ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಕಾರ್ತಿಕ ಮಾಸದ ಹುಣ್ಣಿಮೆಯವರೆಗೆ ಈ ವ್ರತವನ್ನು ಮಾಡಿ ಹುಣ್ಣಿಮೆಯ ದಿನ ಉದ್ಯಾಪನೆಯನ್ನು ಮಾಡಬೇಕು ಪ್ರತಿನಿತ್ಯ ಅರ್ಘ್ಯವನ್ನು ಕೂಡ ಕೊಡಬೇಕು ಅಂತ ಹೇಳ್ತಾರೆ ದೇವದೇವ ಜಗನ್ನಾಥ ಸರೋವ್ರತ ಫಲಪ್ರದ ವ್ರತೇನಾನೇನ ಸುಪ್ರೀತೋ ಗ್ರಹಾಣಾರ್್ಯಂ ಮಯಾರ್ಪಿತಂ ಸಕಲ ವಿಧವಾಗಿರತಕ್ಕಂತಹ ಪಾಪಗಳನ್ನು ಸುಡಲು ಸಮರ್ಥವಾಗಿರುವಂತಹ ವ್ರತ ಈ ಒಂದು ಲಕ್ಷ ನಮಸ್ಕಾರ ವ್ರತ ಎಂಬುದಾಗಿ ತಿಳಿಯಬೇಕು ಅನಂತರ ಲಕ್ಷ ಬತ್ತಿ ವ್ರತ ಲಕ್ಷ ದೀಪವ್ರತ ಎಂಬುದಾಗಿಯೂ ಕೂಡ ಇದೆ ಲಕ್ಷ ವರ್ತಿ ವ್ರತ ಅಥವಾ ಲಕ್ಷ ಬತ್ತಿ ವ್ರತ ಅಂತಂದರೆ ಲಕ್ಷ ಬತ್ತಿಗಳನ್ನು ದೇವರಿಗೆ ಸಮರ್ಪಿಸುವಂತಹ ವ್ರತ ವೈಶಾಖ ಕಾರ್ತಿಕ ಮತ್ತು ಮಾಘ ಮಾಸಗಳು ಲಕ್ಷ ಬತ್ತಿ ವ್ರತೆಗೆ ವಿಹಿತವಾಗಿರುವಂತಹ ಕಾಲಗಳು ಚಾತುರ್ಮಾಸ್ಯದಲ್ಲಿ ಶ್ರಾವಣ ಶುಕ್ಲ ಪಾಡ್ಯದಿಂದ ಪ್ರಾರಂಭಿಸಿ ಕಾರ್ತಿಕ ಪೌರ್ಣಿಮಾದವರೆಗೆ ಪ್ರತಿದಿನ ಒಂದು ಸಹಸ್ರ ಬತ್ತಿಗಳನ್ನು ತುಪ್ಪದಲ್ಲಿ ಅಥವಾ ಎಳ್ಳಿನ ಎಣ್ಣೆಯಲ್ಲಿ ತೊಯಿಸಿ ಮೇಲೆ ಕರ್ಪೂರವನ್ನು ಹಾಕಿ ದೇವರ ಎದುರಿನಲ್ಲಿ ಹಚ್ಚಿಡಬೇಕು ಕೊನೆಗೆ ಉದ್ಯಾಪನೆಯನ್ನು ಮಾಡಬೇಕು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಹತ್ತಿ ಹೊಸೆದು ಒಂದು ಲಕ್ಷ ಬತ್ತಿ ಮಾಡಬೇಕು ಅಂತ ಹೇಳ್ತಾರೆ ವ್ರತವನ್ನು ಸಮರ್ಪಣೆ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹ ಮಂತ್ರ ಕ್ರಿಯಾಹೀನಂ ಭಕ್ತಿಹೀನಂ ದ್ರವ್ಯಹೀನಂ ತಥೈವ ಚ ಮಂತ್ರಹೀನಂ ಕೃತ ಯಚ್ಚ ಪರಿಪೂರ್ಣಂ ತದಸ್ತು ಮೇ ಬಾಲ್ಯೇ ವಯ ವಯಸ್ಸಿ ಯತ್ಪಾಪ ಯೌವನೆ ಪಾಪ ಯತ್ಕೃತ ಯೌವನೆ ವಾಪಿ ಯತ್ಕೃತ ವಾರ್ಧಕೇಪಿ ಕೃತ ಪಾಪಂ ತತ್ಸರ್ವ ನಶ್ಯತಿ ಧ್ರುವಂ ಎಂಬುದಾಗಿ ಲಕ್ಷ ಭತ್ತಿ ವ್ರತ ಮತ್ತು ಲಕ್ಷ ದೀಪ ವ್ರತವನ್ನು ಕೂಡ ಹೀಗೆ ಆಚರಣೆ ಮಾಡಬೇಕು ಅಂತ ಹೇಳುತ್ತಾರೆ ಅನಂತರ ಲಕ್ಷ ತುಳಸಿ ಪ್ರದಕ್ಷಿಣೆ ಅಂದರೆ ಚಾತುರ್ಮಾಸ್ಯದಲ್ಲಿ ತುಳಸೀ ದೇವಿಗೆ ಲಕ್ಷ ಪ್ರದಕ್ಷಿಣೆಯನ್ನು ಹಾಕುವಂತಹ ವ್ರತ ವೈಶಾಖ ಮಾಸ ಕಾರ್ತಿಕ ಮಾಸ ಮತ್ತು ಚಾತುರ್ಮಾಸಗಳಲ್ಲಿ ಈ ವ್ರತವನ್ನು ಆಚರಿಸಿದರೆ ಬೇಡದ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಹೇಳುತ್ತಾರೆ ತುಳಸಿ ಪ್ರದಕ್ಷಿಣೆಯನ್ನು ಪ್ರಾತಃ ಕಾಲ ಮಧ್ಯಾಹ್ನ ಹಾಗೂ ಸಾಯಂಕಾಲಗಳಲ್ಲಿ ಮಾಡಬಹುದು ಉಪವಾಸದಿಂದಲೇ ಮಾಡಬೇಕು ಪ್ರಾತಃ ಕಾಲದಲ್ಲೇ ಮಾಡಬೇಕು ಅಂತನೋ ನಿಯಮವಿಲ್ಲ ಇನ್ನು ಇದರ ಜೊತೆಗೆ ಗೋಪದ್ಮ ವ್ರತ ಗೋಪದ್ಮ ವ್ರತವನ್ನು ಆಚರಿಸತಕ್ಕಂಥವರು ತುಳಸಿ ವೃಂದಾವನ ಅಥವಾ ದೇವರ ಮನೆ ಇವುಗಳಲ್ಲಿ ಮೂವತ್ತು ಮೂರು ಪದ್ಮಗಳನ್ನು ರಂಗೋಲಿಯಿಂದ ಬರೀಬೇಕು ಅಷ್ಟೇ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಗೂ ನಮಸ್ಕಾರಗಳನ್ನು ಹಾಕಬೇಕು ಮೂವತ್ತು ಮೂರು ಅರ್ಘ್ಯವನ್ನು ಮಂತ್ರಾಕ್ಷತ ಸಹಿತವಾಗಿ ಕೊಡಬೇಕು ಗೃಹೇ ವೃಂದಾವನೆ ವಾಪಿ ಲಿಖೇತ್ ಗೋಪದ್ಮಕಂ ಪದಂ ತ್ರಯಸ್ತ್ರಿಂಶತ್ತು ಪದ್ಮಾನಿ ಕುರ್ಯಾ ಭಕ್ತಿಯ ದಿನೇ ದಿನೇ ತತ್ ಸಂಖ್ಯೆಯ ಪ್ರಕರ್ತವ್ಯಾ ಅರ್ಘ್ಯ ಪ್ರದಕ್ಷಿಣಾನತೀ ಗೋಪದ್ಮ ವ್ರತದಲ್ಲಿ ಲಕ್ಷ್ಮೀನಾರಾಯಣರನ್ನು ಭಕ್ತಿಯಿಂದ ಗಂಧಾದಿ ಉಪಚಾರಗಳಿಂದ ಪೂಜಿಸಬೇಕು ಅಪೂಪಾದಿ ನೈವೇದ್ಯಗಳನ್ನು ಭಗವಂತನಿಗೆ ಸಮರ್ಪಿಸಿ ಬ್ರಾಹ್ಮಣನಿಗೆ ನೀಡಬೇಕು ಅಂತ ಹೇಳುತ್ತಾರೆ ಇದನ್ನು ಹೆಂಗಸರು ಐಶ್ವರ್ಯ ಆರೋಗ್ಯ ಸಂಪತ್ತು ಮದುವೆ ಮಕ್ಕಳು ಮೊದಲಾಗಿರತಕ್ಕಂತಹ ಸೌಭಾಗ್ಯವನ್ನು ಪಡೆಯುವುದಕ್ಕಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಮೊದಲನೇ ವರ್ಷದಲ್ಲಿ ತಾಂಬೂಲ ಮತ್ತು ಭೋಜನವನ್ನು ಎರಡನೇ ವರ್ಷ ಬಳಿ ಹಾಗೂ ಭೋಜನಗಳನ್ನು ಮೂರನೇ ವರ್ಷ ಬಾಳೆಹಣ್ಣು ಮತ್ತು ಭೋಜನವನ್ನು ನಾಲ್ಕನೇ ವರ್ಷ ಕಬ್ಬು ಮತ್ತು ಭೋಜನವನ್ನು ಐದನೇ ವರ್ಷ ಮದುವೆ ಆಗದೇ ಇರುವಂತಹ ಹುಡುಗಿಗೆ ರೇಷ್ಮೆ ವಸ್ತ್ರವನ್ನು ಮತ್ತು ಭೋಜನವನ್ನು ದಾನ ಮಾಡಬೇಕು ಎಂಬುದಾಗಿ ನಿಯಮವಿದೆ ಈ ನಿಯಮಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸಗಳು ಕೂಡ ಇವೆ ಅವುಗಳನ್ನು ಪ್ರಾಜ್ಞರಿಂದ ತಿಳಿದುಕೊಂಡು ಆಚರಣೆ ಮಾಡಬೇಕು ಇದರ ಬಗ್ಗೆ ಒಂದು ಕಥೆಯನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ ಒಮ್ಮೆ ಇಂದ್ರನ ಆಸ್ಥಾನದಲ್ಲಿ ರಂಭೆ ನರ್ತನವನ್ನು ಮಾಡ್ತಾ ಇರ್ತಾಳೆ ಆಗ ಮೃದಂಗದ ಚರ್ಮ ಅಂತನೋದು ಹರಿದು ಹೋಗ್ತದೆ ಆಗ ಇಂದ್ರದೇವರು ಯಮದೇವರಿಗೆ ಯಾರು ಗೋಪದ್ಮ ವ್ರತವನ್ನು ಮಾಡೋದಿಲ್ಲವೋ ಅವರನ್ನು ಕೊಂದು ಅವರ ಬೆನ್ನಿನ ಚರ್ಮದಿಂದ ಮೃದಗ ಮೃದಂಗವನ್ನು ಸರಿ ಮಾಡುವು ಎಂಬುದಾಗಿ ಹೇಳುತ್ತಾರೆ ಯಮದೇವರು ತನ್ನ ಭಟರನ್ನು ಕರೆದು ಯಾವ ಯಾವ ವ್ರತವನ್ನು ಈ ಚಾತುರ್ಮಾಸದಲ್ಲಿ ಯಾವ ವ್ಯಕ್ತಿಯೂ ಆಚರಣೆ ಮಾಡುವುದಿಲ್ಲವೋ ಅವರನ್ನು ಕೊಂದು ಅವರ ಬೆನ್ನಿನ ಚರ್ಮವನ್ನು ತಂದು ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಎಂಬುದಾಗಿ ಹೇಳುತ್ತಾರೆ ಸ್ವಲ್ಪ ಕಾಲದ ನಂತರ ಯಮನ ಭಟರು ಹಿಂತಿರುಗಿ ಬರ್ತಾರೆ ಗಂಗಾ ಗೌರಿ ಸಾವಿತ್ರಿ ಮತ್ತು ಸರಸ್ವತಿ ರಂಗೋಲಿಯನ್ನು ಹಾಕಿದ್ದಾರೆ ಆದರೆ ಕೃಷ್ಣನ ತಂಗಿಯಾಗಿರತಕ್ಕಂತಹ ಸುಭದ್ರ ದೇವಿ ತನ್ನ ಮನೆಯ ಮುಂದೆ ರಂಗೋಲಿ ಇಲ್ಲ ಮನೆ ಮುಂದೆ ರಂಗೋಲಿ ಕಾಣಿಸ್ತಾ ಇಲ್ಲ ಆದ್ದರಿಂದಾಗಿ ಕೃಷ್ಣನ ತಂಗಿ ಅವಳು ಆದ್ದರಿಂದಾಗಿ ಏನು ಮಾಡಬೇಕು ಅಂತ ಅವರಿಗೆ ಅರ್ಥವಾಗಲಿಲ್ಲ ಆದ್ದರಿಂದಾಗಿ ಸುಭದ್ರೆಯ ಚರ್ಮವನ್ನು ತಂದು ಮೃದಂಗ ಮೃದಂಗವನ್ನು ಸರಿಪಡಿಸುವಂತಹ ಆಜ್ಞೆಯನ್ನಾದರೂ ಯಮ ಮಾಡಿದ್ದಾನೆ ಏನು ಮಾಡಬೇಕು ಅಂತ ಅರ್ಥವಾಗ್ತಾ ಇಲ್ಲ ಆದ್ದರಿಂದ ತಿರುಗಿ ಬರ್ತಾರೆ ಆ ಸಂದರ್ಭದಲ್ಲೇನೇ ಕೃಷ್ಣ ಬೆಳಿಗ್ಗೆ ಸುಭದ್ರೆ ಮನೆಗೆ ಬರ್ತಾನಂತೆ ಆಗ ರಂಗೋಲಿಯನ್ನು ಯಾಕೆ ಹಾಕಿಲ್ಲ ಎಂಬುದಾಗಿ ಸುಭದ್ರೆಯನ್ನು ಕೇಳ್ತಾನೆ ಕೇಳಿದಾಗ ಸುಭದ್ರೆ ಹೇಳ್ತಾಳೆ ನನಗೆ ಇಂದ್ರ ಚಂದ್ರನಂತೆ ಇರತಕ್ಕಂತಹ ಅಣ್ಣಂದಿರಿದ್ದಾರೆ ಅರ್ಜುನನಂತಹ ಗಂಡ ಇದ್ದಾನೆ ವಸುದೇವ ದೇವಕಿಯಂತರಂತಹ ತಂದೆ ತಾಯಂದಿರಿದ್ದಾರೆ ಎಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ನೀನೇ ಸಾಕ್ಷಾತ್ತಾಗಿ ಭಗವಂತ ಇರುವಾಗ ನನಗೆಂತಹ ಭಯವಿದೆ ಎಂಬುದಾಗಿ ಹೇಳುತ್ತಾಳೆ ಆಗ ಕೃಷ್ಣ ಹೇಳುತ್ತಾನಂತೆ ಇದೆಲ್ಲವೂ ಕೂಡ ಇದ್ದರೂ ಕೂಡ ನೀನು ಮನೆಯ ಮುಂದೆ ತುಳಸಿ ಕಟ್ಟೆಯ ಮುಂದೆ ಮತ್ತು ಸರ್ವತೀರ್ಥಗಳು ಹರಿಯುವಂತಹ ಏನು ಗೋಶಾಲೆ ಇದೆ ಅಲ್ಲಿ ಗರುಡ ವಿಷ್ಣುಪಾದ ಶಂಖ ಚಕ್ರ ಗದ ಕಮಲದ ಹೂವು ಸ್ವಸ್ತಿಕ ಬೃಂದಾವನ ಕೊಳಲು ರಾಮನ ತೊಟ್ಟಲು ಸೀತೆಯ ಸೀರೆ ತುಳಸಿ ಎಲೆ ಆನೆ ಹಸು ಕರು ಮತ್ತು ಮೂವತ್ತು ಮೂರು ಕೋಟಿ ದೇವತೆಗಳಿಗೆ ಪ್ರತಿನಿಧಿಯಾಗಿರತಕ್ಕಂತಹ ಕಮಲಗಳನ್ನು ಆನೆ ಮತ್ತು ಸೈನಿಕರು ಇವುಗಳ ರೂಪವನ್ನು ರಂಗೋಲಿಯಲ್ಲಿ ಹಾಕಬೇಕು ಎಂಬುದಾಗಿ ಕೃಷ್ಣ ಹೇಳ್ತಾನೆ ಅದಕ್ಕೆ ತಕ್ಕಂತೆ ಸುಭದ್ರಾದೇವಿ ಕಲ್ಲಿನ ಮೇಲೆ ಇವುಗಳನ್ನು ಹಾಕ್ತಾಳೆ ಆಚರಣೆ ಮಾಡ್ತಾಳೆ ಎಂಬುದಾಗಿ ನಾವು ಕೇಳುತ್ತೇವೆ ಹೀಗೆ ಐದು ವರ್ಷ ಹಾಕಬೇಕಾಗಿದ್ದ ರಂಗೋಲಿಯನ್ನು ಒಂದೇ ವರ್ಷದಲ್ಲಿ ಹಾಕಿ ಮುಗಿಸಿಬಿಡ್ತಾಳೆಂತೆ ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಇವುಗಳನ್ನು ಹಚ್ಚಿ ಪೂಜೆಯನ್ನು ಕೂಡ ಮಾಡ್ತಾಳೆ ಈ ವ್ರತ ಮಾಡಿದ್ದರಿಂದಾಗಿ ಸುಭದ್ರಾದೇವಿಯು ಶಿಕ್ಷೆಯಿಂದ ಪಾರಾದಲು ಶಿಕ್ಷೆಯನ್ನು ತಪ್ಪಿಸಿಕೊಂಡಲು ನಾವು ಕಥೆಯನ್ನು ನಾವು ಕೇಳುತ್ತೇವೆ ಯಮಬಂಟರು ಅನಂತರ ಉತ್ತರ ದಿಕ್ಕಿಗೆ ಹೋಗ್ತಾರೆ ಅಲ್ಲಿ ಉತ್ತರ ದಿಕ್ಕಿಗೆ ಯಾರು ತಲೆಯನ್ನು ಹಾಕಿ ಮಲಗಿರ್ತಾರೆಯಲ್ಲ ಅಲ್ಲಿ ಒಂದು ಆನೆ ಅಂತ ಮಲಗಿರ್ತದೆ ಅದನ್ನು ಹುಡುಕಿಕೊಂಡು ಹೋಗಿ ಆ ಆನೆಯ ಚರ್ಮವನ್ನು ತೆಗೆದುಕೊಂಡು ಬಂದು ಮೃದಂಗ ಮೃದಂಗವನ್ನು ಸರಿ ಪಡಿಸಿದರು ನಾವು ಕಥೆಯನ್ನು ನಾವು ಕೇಳುತ್ತೇವೆ ಹೀಗೆ ಚಾತುರ್ಮಾಸ್ಯ ವ್ರತ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ರತ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸಾಧ್ಯವಾದಷ್ಟು ಪ್ರಧಾನವಾಗಿರುವಂತಹ ವ್ರತಗಳನ್ನು ಮಾಡುವುದರ ಜೊತೆಗೆ ಈ ಒಂದು ಸುಲಭವಾಗಿ ಆಚರಿಸಬೇಕಾಗಿರುವಂತಹ ಇನ್ನಿಂತ ಇನ್ನಿತರ ವ್ರತಗಳನ್ನು ಕೂಡ ಆಚರಣೆ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗ್ರಿ ಎಂಬುದಾಗಿ ಹೇಳ್ತಾ ನಾಲ್ಕು ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಮುಖ್ಯ ರಮನ ಮುಖ್ಯ ಪ್ರಾಣಾಂತರ್ಗತ ಅಭ್ರಣೀಪತಿಯಾಗಿರುವಂತಹ ವೇದವ್ಯಾಸದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಯಾರು ವ್ರತದಲ್ಲಿ ಆಸಕ್ತರಾಗಿದ್ದಾರೆ ವ್ರತಗಳನ್ನು ಮಾಡಬೇಕು ಅಂತ ನಾವು ಇಚ್ಛೆ ಇದೆ ತವಕ ಇದೆ ಆದರೆ ಯಾವ ವ್ರತಗಳನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತನ್ನುವ ವಿಚಾರ ಅವರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ ಅಂತಹ ಜನರಿಗೆ ಈ ಒಂದು ಆಡಿಯೋ ಏನಿದೆ ಅದನ್ನು ಶೇರ್ ಮಾಡಿ ಅವರೂ ವ್ರತವನ್ನು ಮಾಡುವಂತೆ ಮಾಡಿ ಇದರಿಂದ ನಿಮಗೂ ಪುಣ್ಯ ಹೇಳಿರುವಂಥ ನಮಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ವೇದವ್ಯಾಸ ವಿದ್ಯಾಪೀಠ ಮಲ್ಕಾಜ್ಗಿರಿ ಯೂಟ್ಯೂಬ್ ಚಾನಲ್ ಇದಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ನಡೆಯುವಂತಹ ಹಬ್ಬ ಹುಣ್ಣಿಮೆಯ ವಿಶೇಷಗಳನ್ನು ಯಥಾಶಕ್ತಿ ಯಥಾಮತಿ ತಿಳಿಸುವಂತಹ ಪ್ರಯತ್ನವನ್ನು ಮಾತ್ರ ನಾವು ಮಾಡ್ತೇವೆ ಹೀಗೆ ಮಾಡೋದರಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದೆ ಹೋಗೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣ ಅರ್ಪನಮಸ್ತು